ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ನಿಮ್ಮ ಸ್ಕಿನ್ನಲ್ಲಿ ವೈಟ್ ಎಡ್ಸ್ ಬ್ಲ್ಯಾಕ್ ಆಗ್ತಾ ಆಗ್ತಾಯಿದ್ರೆ ಪಿಗ್ಮೆಂಟೇಷನ್ ಆಗ್ತಾ ಇದ್ರೆ ಪಿಂಪಲ್ಸ್ ಆಗಿ ಅದ್ರ ಕಲೆಗಳು ಉಳ್ಕೊಂಡಿದ್ರೆ ಸನ್ ಟ್ಯಾನ್ ಆಗಿದ್ರೆ ಇತ್ತೀಚೆಗೆ ಯಾಕೋ ತುಂಬ ಡಲ್ಲಾಗಿ ಕಾಣಿಸ್ತಿದ್ದೀನಿ ಕಪ್ಪುಗಾಗ್ತಾ ಇದ್ದೀನೇನೋ ಇನ್ನೊಂದು ಸ್ವಲ್ಪ ನನ್ನ ಸ್ಕಿನ್ನ ಗ್ಲೋ ಮಾಡ್ಕೋಬೇಕಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಈ ಒಂದು ಸಿಂಪಲ್ ಫೇಸ್ ಪ್ಯಾಕ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ವೈಟ್ ಮಾಡುತ್ತೆ ಹೇಗೆ ರೆಡಿ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ಫೀಸ್ ಪ್ಯಾಕನ್ನು ರೆಡಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂತಹ ವೈಟ್ ಹೆಡ್ಸ್ನ ರಿಮೂವ್ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡುತ್ತೆ ಡೆಡ್ ಸ್ಕಿನ್ಸನ್ನ ರಿಮೂವ್ ಮಾಡುತ್ತೆ ಸ್ನೇಹಿತರೆ ಜೊತೆಗೆ ಪಿಂಪಲ್ಸ್ ಮಾರ್ಕ್ಸನ್ನೆಲ್ಲ ರಿಮೂವ್ ಮಾಡುತ್ತೆ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ವೈಟ್ ಮಾಡೋದಕ್ಕೆ ಬ್ಲೀಚ್ ಮಾಡೋದಕ್ಕೆ ತುಂಬಾ ಸಹಾಯ ಈಗ ಈ ಒಂದು ಹೆಲ್ದಿ ಫೇಸ್ ಪ್ಯಾಕನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬಹುದು ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗೇ ಹೆಲ್ದಿ ಮಾಡುತ್ತೆ ನಂತರ ಅಲೋವೆರಾ ಜೆಲ್ ಬೇಕಾಗುತ್ತೆ ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ ನಾನು ರೆಡಿ ಇರೋ ಅಲೋವೆರಾ ಜೆಲನ್ನ ತೊಗೊಳ್ತಾ ಇದ್ದೀನಿ ನೀವು ಫ್ರೆಶ್ ಅಲೋವೆರಾ ಜೆಲ್ಲನ್ನು ಬೇಕಿದ್ರೆ ತೊಗೋಬಹುದು ಅಲೋವೆರಾ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಸಾಫ್ಟ್ ಮಾಡುತ್ತೆ ಜೊತೆಗೆ ಇದು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಮಾಯ್ಶರೈಸ್ ಮಾಡುತ್ತೆ ಪ್ರತಿದಿನ ಅಲೋವೆರಾವನ್ನು ಬಳಸಿದ್ರೆ ನಮ್ಮ ಸ್ಕಿನ್ನು ಹೆಂಗಾಗತ್ತೆ ನಂತರ ನಿಂಬೆಹಣ್ಣು ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ನಮ್ಮ ಸ್ಕಿನ್ನಲ್ಲಿರೋ ಪಿಂಪಲ್ಸನ್ನು ರಿಮೂವ್ ಮಾಡುತ್ತೆ ನ್ಯಾಚುರಲ್ ಆಗಿ ಸ್ಕಿನ್ ನ ಬ್ಲೀಚ್ ಮಾಡುತ್ತೆ ಒಂದು ಅಂಡ್ ಲುಕ್ ನ ಕೊಡುತ್ತೆ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡಬಹುದು ನಿಮ್ಮ ಸ್ಕಿನ್ ತುಂಬಾನೇ ಡ್ರೈ ಆಗಿತ್ತು ಅಂತ ಅನ್ಸಿದ್ರೆ ಸ್ವಲ್ಪ ಹಾಲಿನ ಕೆನೆಯನ್ನ ಬೇಕಿದ್ರೆ ನೀವು ಹಾಕೊಂಡ್ಬಿಟ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗತ್ತೆ ಇದನ್ನ ನೀವು ನಿಮ್ಮ ಮುಖದ ಭಾಗ ಕುತ್ತಿಗೆಯ ಭಾಗ ಎಲ್ಲಾ ಕಡೆ ಅಪ್ಲೈ ಮಾಡ್ಕೋಬಹುದು ಈಗಂತೂ ಬೇಸಿಗೆ ಕಾಲ ಹೊರಗಡೆ ಓಡಾಡಿ ತುಂಬಾನೇ ಸ್ಕಿನ್ ಹಾಳಾಗಿರುತ್ತೆ ಸ್ಕಿನ್ ಅಲ್ಲಿ ಟ್ಯಾನ್ ಆಗಿರುತ್ತೆ ಪಿಂಪಲ್ಸ್ ಆಗ್ತಾ ಇರುತ್ತೆ ಸ್ಕಿನ್ ಡಲ್ ಆಗಿರುತ್ತೆ ಅಂತವ್ರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ ಪ್ರತಿ ಒಬ್ರಿಗೂ ಸೂಟ್ ಆಗುವಂತಹ ಒಂದು ಫೇಸ್ ಪ್ಯಾಕ್ ನೀವು ಮುಖದ ಭಾಗ ಕುತ್ತಿಗೆಯ ಭಾಗ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬಹುದು ನೀಟಾಗಿ ಅಪ್ಲೈ ಮಾಡಿಕೊಂಡು ಡ್ರೈ ಆಗೋವರೆಗೂ ಹಾಗೆ ಬಿಡ್ಬೇಕು ಡ್ರೈ ಆದ್ಮೇಲೆ ಮಸಾಜ್ ಮಾಡ್ಬಿಟ್ಟು ಸ್ವಲ್ಪ ನೀರನ್ನ ಅಥವಾ ರೋಸ್ ವಾಟರ್ ಅನ್ನ ಹಾಕೊಂಡು ಮಸಾಜ್ ಮಾಡ್ಬಿಟ್ಟು ನಂತರ ವಾಶ್ ಮಾಡಿ ಒಂದ್ ನಾಲ್ಕು ಗಂಟೆಗಳ ಕಾಲ ಸೋಪನ್ನೆಲ್ಲ ಬಳಸ್ಬಾರ್ದು ನೀವೀಗ ನಾವು ವಾರದಲ್ಲಿ ಮೂರ್ ದಿನ ಬೇಕಿದ್ರು ಬಳಸಬಹುದು ಅಥವಾ ಪ್ರತಿ ದಿನ ಬೇಕಿದ್ರು ಬಳಸಬಹುದು ದಿನದ ಯಾವುದೇ ಟೈಮಲ್ಲಿ ಬೇಕಿದ್ರು ಬಳಸಬಹುದು ರಾತ್ರಿ ಮಲಗೋಕ್ಕಿಂತ ಇದನ್ನ ಬಳಸ್ಬಿಟ್ಟು ಮಲ್ಕೊಂಡ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗತ್ತೆ ಫೇಸ್ ಪ್ಯಾಕ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಮಸಾಜ್ ಮಾಡಿಬಿಟ್ಟು ನಾರ್ಮಲ್ ವಾಟರಲ್ಲೇ ವಾಶ್ ಮಾಡ್ಕೊಂಡಿದ್ದೀನಿ ಸ್ಕಿನ್ನಲ್ಲಿ ಒಳ್ಳೆ ಲುಕ್ ಬರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೇಂಜಸ್ ನನ್ನ ಸ್ಕಿನ್ನಲ್ಲಿ ಕಾಣಿಸ್ತಾ ಇದೆ ಅಂತ ಯಾವುದೇ ಖರ್ಚಿಲ್ಲದೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸ್ಕಿನ್ನನ್ನು ನ್ಯಾಚುರಲ್ಲಾಗಿ ವೈಟ್ ಮಾಡ್ಕೋಬಹುದು ನಂತರ ನೋಡಿ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತೊಗೊಂಡು ಮುಖಪೂರ್ತಿ ಅಪ್ಲೈ ಮಾಡ್ಕೋಬೇಕು ಅಲೋವೆರಾ ಜೆಲ್ಲಿಂದ ನಮ್ಮ ಸ್ಕಿನ್ನನ್ನು ಇದು ಆಗಿ ಮಾಯಶ್ಚರೈಸ್ ಮಾಡುತ್ತೆ ಹೆಂಗ್ ಲುಕ್ಕನ್ನು ಕೊಡುತ್ತೆ ಡಾರ್ಕ್ ಪ್ಯಾಚಸ್ ಇದ್ದರೆ ಪಿಗ್ಮೆಂಟೇಷನ್ ಬರೋದಿದ್ರೆ ಅದೆಲ್ಲವನ್ನು ಇದು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನನ್ನ ಪ್ರಕಾರ ನೀವು ಪ್ರತಿದಿನ ರಾತ್ರಿ ಮಲ್ಕೋದಕ್ಕಿಂತ ಮುಂಚೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿ ಮಲ್ಕೊಂಡ್ರೆ ನಿಮ್ಮ ಸ್ಕಿನ್ನಲ್ಲಿ ತುಂಬನೇ ಬದಲಾವಣೆಗಳಾಗುತ್ತೆ ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಈ ಒಂದು ಫೇಸ್ ಪ್ಯಾಕನ್ನು ರಾತ್ರಿ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿಕೊಂಡು ಮಲಗಿ ನಿಮ್ಮ ಸ್ಕಿನ್ನು ತುಂಬನೇ ಹೆಂಗಾಗುತ್ತೆ ಗ್ಲೋ ಆಗುತ್ತೆ ಸ್ನೇಹಿತರೆ ಈ ರೆಮಿಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಯೂಸ್ ಕೂಡ ಆಗುತ್ತೆ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳು ನೋಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು